ಭಾರತದ ಯಾವುದೇ ಪೌರ ಮಲಹೊರುವ ಇಲ್ಲವೇ ಸ್ವಚ್ಛ ಮಾಡುವ ಕೆಲಸ ನಿಷೇಧಾರ್ಹ ಅನ್ನೋದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತಿಳಿಸಿದೆ. ಆದರೆ ನಾಗರಿಕ ಸಮಾಜದಲ್ಲಿ ಇನ್ನೂ ಇಂತಹ ಅಮಾನವೀಯ ಕೆಲಸಗಳು ನಡೀತಾನೆ ಇವೆ. ಇದಕ್ಕೆ ನಮ್ಮ ರಾಜ್ಯ ರಾಜಧಾನಿಯೇ ಸಾಕ್ಷಿಯಾಗಿದೆ. ಇಡೀ ಸಮಾಜ ತಲೆ ತಗ್ಗಿಸುವಂತಹ ದೃಶ್ಯವಿದು. ಹೌದು, ಮಲ ಹೊರುವ ಪದ್ಧತಿಯನ್ನ ಸುಪ್ರೀಂ ಕೋರ್ಟ್ ನಿಷೇಧಿಸಿದೆ. ಆದರೆ ರಾಜ್ಯ ರಾಜಧಾನಿಯಲ್ಲಿ ಮಾತ್ರ ಹಾಡ ಹಗಲೇ ಮ್ಯಾನ್ಹೋಲ್ಗಳನ್ನು ಮನುಷ್ಯರಿಂದ ಸ್ವಚ್ಛ ಮಾಡಿಸ್ತಿದ್ದಾರೆ. ಸಾರ್ವಜನಿಕರೊಬ್ಬರು ಇಡೀ ದೃಶ್ಯವನ್ನ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಆ ದೃಶ್ಯಗಳು ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ನಗರದ ಜೆಪಿ ನಗರದ ಪುಟ್ಟೇನಹಳ್ಳಿಯಲ್ಲಿ ಜಲಮಂಡಳಿ ಗುತ್ತಿಗೆದಾರನೊಬ್ಬ ಕಾರ್ಮಿಕರನ್ನ 8 ಅಡಿ ಆಳ ಇರುವ ಮ್ಯಾನ್ಹೋಲ್ನೊಳಕ್ಕೆ ಇಳಿಸಿ ಸ್ವಚ್ಛ ಮಾಡಿಸಿದ್ದಾನೆ. 2:00 ಮಧ್ಯಾಹ್ನ ಇದೇ ಮ್ಯಾನ್ಹೋಲ್ ಅಲ್ಲಿ ಒಬ್ಬ ಹುಡುಗ ನಿಲ್ಲಿಸಿದ್ರು. ಹುಡುಗ ಒಂದು 20 ಕಮ್ಮಿ ಏಜಿನ ಹುಡುಗಾನೆ, ಇಳಿಸಿ ಕ್ಲೀನ್ ಮಾಡಿಸ್ತಾ ಇದ್ರು. ಯಾರು ಅಂತ ಗೊತ್ತಿಲ್ಲ, ನಾನು ನೋಡಿದೆ ಅಷ್ಟೇ, ಪಾಸ್ ಆದೆ ಅಷ್ಟೇ, ಯಾರು ಅಂತ ಗೊತ್ತಿಲ್ಲ. ಏನೂ ಇಲ್ಲ, ಒಬ್ಬನ ಮನುಷ್ಯನ ಇಳಿಸೋರು ಅಷ್ಟೇ, ಒಂದು ಹುಡುಗನ ಒಬ್ಬನ ಇಬ್ಬರು ಸೇರ್ಕೊಂಡು ಇಳಿಸಿದ್ರು. ಅದು ಬಿಟ್ಟರೆ ಬೇರೆ ಅವ್ರ ಕೈಲಿ ಏನು ಇದ್ದಿದ್ದು ನಾನು ನೋಡಲಿಲ್ಲ, ನಾನು ಅಬ್ಸರ್ವ್ ಮಾಡಲಿಲ್ಲ, ಅಥವಾ ಅಟ್ಲೀಸ್ಟ್ ಪಕ್ಕದಲ್ಲಂತೂ ಯಾವುದೂ ಇರಲಿಲ್ಲ. ಸಾರ್ವಜನಿಕರ ಎದುರಲ್ಲೇ ಈ ಕೂಲಿ ಕಾರ್ಮಿಕರು ಮ್ಯಾನ್ಹೋಲ್ನೊಳಗೆ ಇಳಿದು ಸ್ವಚ್ಛ ಮಾಡಿದ್ದಾರೆ. ಅಷ್ಟಕ್ಕೂ ಮ್ಯಾನ್ಹೋಲ್ಗಳನ್ನು ಯಂತ್ರಗಳ ಮೂಲಕ ಸ್ವಚ್ಛ ಮಾಡಿಸಬೇಕೆಂದು ಖುದ್ದು ಹೈಕೋರ್ಟ್ ಎಷ್ಟೋ ಬಾರಿ ಜಲಮಂಡಳಿಗೆ ತಾಕೀತು ಮಾಡಿದೆ. ಆದರೆ ಅದನ್ನು ಗಾಳಿಗೆ ತೂರಿ ಹಾಡ ಹಗಲೇ ಈ ನೀಚ ಕಾರ್ಯ ನಡೆದಿದೆ. ಇಲ್ಲಿ ಮ್ಯಾನ್ಯಲಲ್ಲಿ ಒಳಗಡೆ ಇಳಿಸಿ ಸುಮಾರು 8-10 ಆಳದಲ್ಲಿರುವಂಥ ಇದರೊಳಗಡೆ ಒಬ್ಬ ವ್ಯಕ್ತಿನ ಇಳಿಸಿ ಅಲ್ಲಿ ಮಲ ತೆಗೆಯುವಂಥ ಕೆಲಸನ ಮಾಡ್ತಾಯಿದ್ರು. ಈಗಾಗಲೇ ಕೇಂದ್ರ ಸರ್ಕಾರ 1 ವರ್ಷದಿಂದೇ ಇದರ ನಿಷೇಧ ಮಾಡಿದೆ. ಯಾವುದೇ ಕಾರಣಕ್ಕೂ ಮ್ಯಾನ್ಯಲ್ಲು ಒಳಗಡೆ ಇಳಿದು ಕೈಯಿಂದ ಅಥವಾ ಯಾವುದೇ ತಲೆ ಮೇಲೆ ಬರುವಂಥ ಪದ್ಧತಿನ ಮಾಡಬಾರ್ದು ಅಂತೇಳಿ ಈಗಾಗಲೇ ಕೇಂದ್ರ ಸರ್ಕಾರ ನಿಷೇಧ ಮಾಡಿದೆ. ಹೈಟೆಕ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಹೇಳ್ಕೊಂತಿರುವಂಥ ಬೆಂಗಳೂರು ನಗರದಲ್ಲಿ ಈ ಥರದ ಮಲ ಹೊರುವ ಪದ್ಧತಿ ಇವತ್ತು ಜೀವಂತವಾಗಿದೆ ಅಂದರೆ ಈ ರಾಜ್ಯ ಸರ್ಕಾರ ನಾಚಿಕೆ ಪಡುವಂಥದ್ದು. ಉಚ್ಚ ನ್ಯಾಯಾಲಯದ ತೀರ್ಪನ್ನ ಕಡೆಗಣಿಸಿ ಇಂತಹ ಅಮಾನವೀಯ ಘಟನೆಗಳು ನಡೆಯುವುದು ನಿಜಕ್ಕೂ ಎಲ್ಲರೂ ತಲೆ ತಗ್ಗಿಸುವಂತೆ ಮಾಡಿದೆ. ಬೆಂಗಳೂರಿನಿಂದ ಪವನ್, ಸುವರ್ಣ ನ್ಯೂಸ್.